ಮ್ಯಾಚ್ ನಡೆದ ಅದೇ ಸ್ಕೋರ್ ಮ್ಯಾಚ್ ಮ್ಯಾಚ್ ಯಾರ್ಯಾರ್ದು ನಡೋದು ಯಾರ್ಯಾರ್ದು ಮ್ಯಾಚ್ ಫೈನಲ್ ಹೈದರಾಬಾದ್ ಅವ್ರು ಎಷ್ಟು ತೆಗೆದಾರ ಅಣ್ಣ ಅಬ್ಬೋ ಹೂ ಇಸ್ ಗೋಯಿಂಗ್ ಟು ವಿನ್ನರ್ ಬಾಪ್ರಿ ಆರ್ ಸಿ ಬಿ ಹೋಗ್ಯದನು ಪಾಪ ಕರುನಾಡಿಗೆ ನಮಸ್ಕಾರ ಸ್ವಲ್ಪ ಮಾತೇ ಬಿಡಮ್ಮ ಕರುನಾಡಿಗೆ ನಮಸ್ಕಾರ ಎನ್ ಇ ಟಿ ನೆಟ್ ಎಕ್ಸಾಮ್ ಪೇಪರ್ ಕ್ರಮಾಂಕ 1 ಹತ್ತನೇ ಟಾಪಿಕ್ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ಒಂದು 200 ಕನ್ಸೆಪ್ಟ್ಗಳಿವೆ ಅವುಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ದಯವಿಟ್ಟು ಇದನ್ನೆಲ್ಲ ನೆನಪಿನಾಗ ಇಟ್ಟುಕೊಳ್ಳಬೇಕು ಸೊ 21ನೇ ಕನ್ಸೆಪ್ಟ್ ಏನಿದೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದರ ಪ್ರಕಾರ ಸಿ ಪಿ ಡಿಯನ್ನು ಜಾರಿಯಲ್ಲಿ ತರಲಾಗುವುದು ಸಿ ಪಿ ಡಿ ಅಂದರೆ ಸಿ ಅಂದರೆ ಕಂಟಿನ್ಯೂವಸ್ ಪಿ ಅಂದರೆ ಪ್ರೊಫೆಷನಲ್ ಡಿ ಅಂದರೆ ಡೆವಲಪ್ಮೆಂಟ್ ಕಂಟಿನ್ಯೂವಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಸತತವಾಗಿ ವೃತ್ತಿಪರ ವಿಕಾಸವಾಗಬೇಕು ಅಂದರೆ ಶಾಲೆ ಕಾಲೇಜುಗಳಲ್ಲಿ ಕಲಿಸುವಂಥ ಶಿಕ್ಷಕರು ಮತ್ತು ಶಾಲೆಯ ಮುಖ್ಯಾಧ್ಯಾಪಕರು ಹೆಡ್ ಟೀಚರ್ಸ್ ಮತ್ತು ಟೀಚರ್ ಎಜುಕೇಟರ್ ಇವರ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಎನ್ ಇ ಪಿ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅದಕ್ಕೆ ಸಿ ಪಿ ಡಿ ಎಂದು ಕರೆಯುತ್ತಾರೆ ಈ ಸಿ ಪಿ ಡಿ ಪ್ರೋಗ್ರಾಮ್ಗಳನ್ನು ಎನ್ ಸಿ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ನ್ಯೂ ದೆಲ್ಲಿ ಇವರು ಇದರ ಬಗ್ಗೆ ಒಂದು ಗೈಡ್ಲೈನ್ಸನ್ನು ಮಾಡಿದ್ದಾರೆ ಒಂದು ವರ್ಷದಲ್ಲಿ ಒಬ್ಬ ಶಿಕ್ಷಕನು 50 ಗಂಟೆಯೊಳಗೆ 50 ತಾಸು 50 hours ಹಿ ಶುಡ್ ಸ್ಪೆಂಡ್ ಹಿಸ್ ಟೈಮ್ 50 hours ಫಾರ್ ಸೆಲ್ಫ್ ಇಂಪ್ರೂವ್ಮೆಂಟ್ ಸ್ವವಿಕಾಸ ಮಾಡುವ ಸಲುವಾಗಿ ಪ್ರೊಫೆಷನಲ್ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಬೋಧನೆಯ ಹೊಸ ಹೊಸ ಪದ್ಧತಿಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಶೈಕ್ಷಣಿಕವಾಗಿ ಇರುವಂಥ ಹೊಸ ಹೊಸ ವಿಚಾರಗಳನ್ನು ಕಲಿಯುವ ಸಲುವಾಗಿ ಪ್ರತಿಯೊಬ್ಬ ಶಿಕ್ಷಕನು 1 ವರ್ಷದಲ್ಲಿ 50 ತಾಸುಗಳು ಇದಕ್ಕಾಗಿ ಮೀಸಲಿಡಬೇಕಾಗುತ್ತದೆ 50 hours ನೆನಪಿಡ್ರಿ ಪರೀಕ್ಷೆದೊಳಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಿ ಪಿ ಡಿ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಯಾರಿಗಾಗಿ ಟೀಚರ್ಸ್ ಹೆಡ್ ಟೀಚರ್ಸ್ ಮತ್ತು ಟೀಚರ್ ಎಜುಕೇಟರ್ ಸಲುವಾಗಿ ಎಷ್ಟು ಗಂಟೆ 50 ತಾಸು 1 ವರ್ಷದಲ್ಲಿ 50 ತಾಸು ಶಿಕ್ಷಕರಿಗೆ ಟ್ರೈನಿಂಗ್ ಕೊಡೋದು ಯಾರು ಕೊಡುತ್ತಾರೆ ಎನ್ ಸಿ ಆರ್ ಟಿದವರು ಎದುರು ಸಲುವಾಗಿ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಏನೇನು ಡೆವಲಪ್ಮೆಂಟ್ ಆಗಬೇಕು ಸೆಲ್ಫ್ ಇಂಪ್ರೂವ್ಮೆಂಟ್ ಶಿಕ್ಷಕರ ಇಂಪ್ರೂವ್ಮೆಂಟ್ ಆಗಬೇಕು ಶಿಕ್ಷಕರು ಆಮೇಲೆ ಪ್ರತಿಯೊಬ್ಬ ಶಿಕ್ಷಕನ ಹತ್ರ 21st century ಸ್ಕಿಲ್ಸ್ ಮತ್ತು 21ನೇ ಶತಮಾನದ ಕಾಂಪಿಟೆನ್ಸಿ ಸಾಮರ್ಥ್ಯ ಮತ್ತು ಕೌಶಲ್ಯಗಳು ಶಿಕ್ಷಕನ ಹತ್ರ ಇರಬೇಕು ಅಂದಾಗ ಮಾತ್ರ ಶಿಕ್ಷಕರು ಸುವ್ಯವಸ್ಥಿತವಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಾರೆ ಶಿಕ್ಷಕರಿಗೆ ಲೇಟೆಸ್ಟ್ ಇನ್ನೋವೇಷನ್ ಮತ್ತು ಅಡ್ವಾನ್ಸ್ಮೆಂಟ್ ಆಫ್ ಪ್ರೊಫೆಷನ್ ಬೋಧನಾ ಪದ್ಧತಿಯಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಒಂದು ಇನ್ನೋವೇಷನ್ಸ್ಗಳು ಆವಿಷ್ಕಾರಗಳ ಬಗ್ಗೆ ಗೊತ್ತಾಗಬೇಕು ಮತ್ತು ತಮ್ಮ ಪ್ರೊಫೆಷನಲ್ ಡೆವಲಪ್ಮೆಂಟ್ಸ್ ಮಾಡುವ ಸಲುವಾಗಿ ಅವರು ವಿಕಾಸವನ್ನು ಹೊಂದಬೇಕು ವಿಶೇಷವಾಗಿ ಟೀಚಿಂಗ್ ಟೆಕ್ನಾಲಜಿ ಗೊತ್ತಾಗಬೇಕು ಆರ್ಟ್ಸದ ಬಗ್ಗೆ ಕಲೆಯ ಬಗ್ಗೆ ಗೊತ್ತಾಗಬೇಕು ಸ್ಪೋರ್ಟ್ಸದ ಬಗ್ಗೆ ಜ್ಞಾನ ಇರಬೇಕು ಸ್ಟೋರಿ ಟೆಲ್ಲಿಂಗ್ ಮೆಥಡ್ಸ್ಗಳನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕು ಅದಾದ ನಂತರ OLP ಓ ಎಂದರೆ ಓರಿಯೆಂಟಲ್ ಎಲ್ ಅಂದರೆ ಲರ್ನಿಂಗ್ ಪಿ ಅಂದರೆ ಪ್ರೋಗ್ರಾಮ್ OLP ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಇದು ಒಂದು ಯೋಜನೆ ಇದೆ ಇದು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಓರಿಯೆಂಟಲ್ ಅಂದರೆ ಪೂರ್ವಾತ್ಯ ಅಂತೇಳಿ ಕರಿತೀವಿ ಪೂರ್ವಾತ್ಯ ಆ್ಯಕ್ಚುಲಿ ಈ ಯುರೋಪ್ ಖಂಡದೊಳಗಿರುವಂಥ ವ್ಯಕ್ತಿಗಳು ಅಲ್ಲಿ ಜನರು ನಾವು ಈ ಜಗತ್ತಿನ ನಕಾಶವನ್ನು ನೋಡಿದೆವು ಅಂತಂದರೆ ಹಿಂಗೆ ನಾವು ಮ್ಯಾಪ್ ನೋಡಿದೆವು ಅಂದರೆ ಏನಾಗ್ತದೆ ರೀ ಇಲ್ಲಿ ಸೌತ್ ಅಮೇರಿಕಾ ಇಲ್ಲಿ ನಾರ್ತ್ ಅಮೇರಿಕಾ ಇಲ್ಲಿ ಯುರೋಪ್ ಓಕೆ ಇದೆಲ್ಲ ಯುರೋಪ್ ಆಮೇಲೆ ಭಾರತ ದೇಶ ಇಲ್ಲಿ ಬರ್ತದೆ ಏಷ್ಯಾ ಕಾಂಟಿನೆಂಟ್ ಓಕೆ ಏಷ್ಯಾ ಇವ್ರೇನು ತಿಳ್ಕೊತಾರೆ ಓರಿಯೆಂಟಲ್ ಅಂದರೆ ಪೂರ್ವಾತ್ಯ ಜ್ಞಾನ ಪೂರ್ವಾತ್ಯ ಪೂರ್ವಖಂಡ ಇದು ಪೂರ್ವಖಂಡ ಇದು ಪಶ್ಚಿಮ ಖಂಡ ಇದು ದಕ್ಷಿಣ ಖಂಡ ಇದು ಉತ್ತರಖಂಡ ಪೂರ್ವಾತ್ಯ ಪೂರ್ವ ದಿಕ್ಕಿನಲ್ಲಿರುವ ದೇಶಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಿಕ್ಷಣ ಶಾಸ್ತ್ರಕ್ಕೆ
ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ಈ ಪೂರ್ವಾತ್ಯ ಈ ಯುರೋಪ್ ಖಂಡದೊಳಗೆ ನಿಂತಂಥ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಅವರು ಈ ಭಾಗದ್ದು ಅಧ್ಯಯನ ಮಾಡಬೇಕಾದರೆ, ಇದು ಚೈನಾ ದೇಶ ಆಗಲಿ, ಭಾರತ ದೇಶ ಆಗಲಿ, ಅಥವಾ ಇಸ್ಲಾಮಿಕ್ ಕಂಟ್ರಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ಈ ಅಧ್ಯಯನ ಮಾಡುವಾಗ ವಿದ್ಯಾರ್ಥಿಗಳು ಫುಲ್ಲಾಗಿ ಆ್ಯಕ್ಟಿವ್ ಆಗಿರಬೇಕಾಗುತ್ತದೆ. ಆ್ಯಕ್ಟಿವ್, ದ ಲರ್ನರ್ ಶುಡ್ ಬಿ ಆ್ಯಕ್ಟಿವ್. ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಅವನು ಅದನ್ನು ಕಲಿಯಲು ಸಾಧ್ಯವಾಗಿದೆ. ಏನೇನು ಕಲಿತಾರೆ ನೋಡ್ರಿ, ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ, ದ ರೋಲ್ ಆಫ್ ಲರ್ನರ್ ಈಸ್ ಮೋರ್ ಆ್ಯಕ್ಟಿವ್. ಇಲ್ಲಿ ಯಾರೂ ಕಲಿಸಂಗಿಲ್ಲ, ಆದರೆ ಕಲಿಯುವಂಥ ವಿದ್ಯಾರ್ಥಿಗಳು ಇವರು ಆ್ಯಕ್ಟಿವ್ ಆಗಿರಬೇಕು. ಓರಿಯೆಂಟಲ್ ಲರ್ನಿಂಗ್ ಅಂದ್ರೇನು? ಇಟ್ ಸ್ಟಡೀಸ್ ಈಸ್ಟರ್ನ್ ಸೊಸೈಟಿ, ಪೂರ್ವಾತ್ಯ ಸೊಸೈಟಿಯ ಬಗ್ಗೆ ಅಭ್ಯಾಸ ಮಾಡುತ್ತದೆ, ಪೂರ್ವದಲ್ಲಿರುವ ಭಾಷೆಗಳ ಬಗ್ಗೆ ಅಭ್ಯಾಸ ಮಾಡುತ್ತದೆ, ಪೂರ್ವದಲ್ಲಿರುವಂಥ ಸಂಸ್ಕೃತಿಯ ಬಗ್ಗೆ, ಅಲ್ಲಿಯ ಜನರ ಬಗ್ಗೆ, ಅಲ್ಲಿಯ ಇತಿಹಾಸದ ಬಗ್ಗೆ, ಅಲ್ಲಿಯ ಒಂದು ಆರ್ಕಿಯಾಲಜಿಯ ಬಗ್ಗೆ, ಪೌರಾತ್ಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ವಿಶೇಷವಾಗಿ ಏಷ್ಯನ್ ಸ್ಟಡೀಸ್, ಸಿನಾಲಜಿ ಅಂದರೆ ಚೈನೀಸ್ ಹಿಸ್ಟ್ರಿ, ಚೈನೀಸ್ ಕಲ್ಚರ್, ಚೈನೀಸ್ ಪೀಪಲ್, ಚೈನೀಸ್ ಫುಡ್, ಚೈನೀಸ್ ಡ್ರೆಸ್, ಇಸ್ಲಾಮಿಕ್ ಸ್ಟಡೀಸ್, ಮಿಡಲ್ ಈಸ್ಟರ್ನ್ ಸ್ಟಡೀಸ್, ಇಂಡೋಲಾಜಿ ಇಂಡಿಯನ್ ಸೊಸೈಟಿ ಬಗ್ಗೆ, ಇಂಡಿಯನ್ ಕಲ್ಚರ್ ಬಗ್ಗೆ, ಇಂಡಿಯನ್ ನಾಲೆಜ್ ಬಗ್ಗೆ, ಇಂಡಿಯನ್ ಲ್ಯಾಂಗ್ವೇಜ್ ಬಗ್ಗೆ, ಇಂಡಿಯನ್ ಡ್ರೆಸ್ ಬಗ್ಗೆ, ಇಂಡಿಯನ್ ಫುಡ್ ಬಗ್ಗೆ, ಇಂಡಿಯನ್ ಫೆಸ್ಟಿವಲ್ ಬಗ್ಗೆ ಅಭ್ಯಾಸ ಮಾಡಲಾಗುತ್ತದೆ. ಇದಕ್ಕೆ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಯಾರಿಗಾದ್ರು ಕಲ್ಕತ್ತಾ ಗೆದ್ದಿತ್ತೇನು? ಹೈದರಾಬಾದ್ ಗೆದ್ದಿಬೇಕು ಪಾಪ.